ಗೋಪಿ, ನನ್ನನ್ನು ಕ್ಷಮಿಸ್ಬಿಡು ಅಂತ ಕೇಳು. ಅರ್ಹತೆನ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ನಾನು ಮಾಡಿದ ಪಾಪಕ್ಕೆ ಈ ಭೂಮಿ ನನ್ನನ್ನು ಬಾಯಿ ಬಿಟ್ಟು ನುಂಗು ಬಿಡಬಾರ್ದ ಅನ್ನಿಸ್ತಿದೆ. ಹೆಣ್ಣಂದ್ರೆ ನೀನೇ ಕಣೆ. ಏನ್ ಪ್ರೀತಿ, ಏನ್ ವಿಶ್ವಾಸ, ಏನ್ ವಾತ್ಸಲ್ಯ, ಏನ್ ಅಭಿಮಾನ. ತಮ್ಮ ಗೋಪಿ ನನ್ ತಮ್ಮ ಅಂತ ಹೇಳಿ ಕೊನೆಗೆ ನಿನ್ ತಮ್ಮನಿಗೆ ಸೆರಗು ಜಾಸ್ತಿ ಬಿಟ್ಟೆ. ಮಾತಾಡ್ಬೇಡ, ಉಸಿರ್ಬಿಡ್ಬೇಡ. ನಿನ್ನ ಪ್ರೀತಿ ನಿಷ್ಕಳಂಕವಾದದ್ದು ಅಂತ ನಂಬಿದ್ದೆ. ಆದ್ರೆ ಅದು ಪ್ರೀತಿ ಅಲ್ಲ, ಕಾಮಾಗ್ನಿ ಜ್ವಾಲೆ ಅಂತ. ಶಡ್ ಅಪ್. ಏನು ಗೆಟಪ್, ಏನು ಸೆಟಪ್, ಏನು ಬಿಲ್ಡಪ್. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಓವರ್ ಆಕ್ಟಿಂಗ್ ಮಾಡ್ಬೇಡ. ನಿನ್ನ ಸೋಗ್ಲಾಡಿ ಮುಖಕ್ಕೆ ಸದಾಚಾರದ ಸೋಗ್ ಬೇರೆ ಕೇಳು. ತಮ್ಮಾಂದೆ ಮಗನ ಸಮಾನಾಂದೆ ಕೈ ತುತ್ತಿನಿಸ್ದೆ ಜೊತೆಯಲ್ಲಿ ವಿಷಾಲು ಕೊಟ್ಬಿಟ್ಟಿಯಲ್ಲೇ. ಪತಿವ್ರತೆ ತರ ಪೋಸ್ ಕೊಟ್ಟು ಪಶುಗಳಿಗಿಂತ ಹೀನಾಯವಾಗಿ ನಡ್ಕೊಂಡ್ಬಿಟ್ಟಿಯಲ್ಲೇ. ನನ್ನ ನಂಬಿಕೆನ, ನನ್ನ ಪರಿಶುದ್ಧ ಭಾವನೆಗಳನ್ನ ಕೊಚ್ಚೆ ನೀರಿನಲ್ಲಿ ಹಾಕ್ಬಿಟ್ಟಿ. ಮತ್ ಕೇಳು, ನಾನು ಮಾಡಿದ ತಪ್ಪಿನಿಂದ ನೊಂದು ಬೆಂದು ಪರಿತಾಪ ಪಟ್ಟು ಸತ್ತೋಗ್ತಾ ಇದ್ದೀನಿ ನಾನು. ಸೆರಗು ಜಾಸೋವಾಗಿಲ್ಲದ ಪರಿಜ್ಞಾನ, ಪರಿತಾಪ, ಪಶ್ಚಾತ್ತಾಪ ಈಗ ಎಲ್ಲಿಂದ ಬಂತೆ? ಈ ಪ್ರಪಂಚದ ಶಾಂತಿ ಹಾಳ್ ಮಾಡೋ ಟೆರರಿಸ್ಟ್ಗಳಿಗಿಂತ, ಜನರ ನೆಮ್ಮದಿನ ಹಾಳ್ ಮಾಡೋ ನಕ್ಸಲೈಟ್ಸ್ಗಳಿಗಿಂತ, ಸಂಸಾರನ ಹಾಳು ಮಾಡೋ ನಿಮ್ಮಂತ ಹೆಂಗಸರು ಯಾವ ನೈಟ್ರೋಜನ್ ಬಾಂಬ್ಗಿಂತಲೂ ಕಮ್ಮಿ ಇಲ್ಲ. ಇಡೀ ಜಗತ್ತು ಭಾರತ ಅಂದ್ರೆ ಹ್ಯಾಟ್ಸ್ ಆಫ್ ಅಂತ ಹೇಳುತ್ತೆ. ಯಾಕೆ ಗೊತ್ತೇನೆ? ಪವಿತ್ರವಾದ ಸಂಬಂಧ, ನಿಷ್ಕಲಂಕವಾದ ಪ್ರೇಮ, ಪ್ರೀತಿ, ವಿಶ್ವಾಸ ಈ ಮಣ್ಣಲ್ಲಿ ಹುಟ್ಟಿ ಬಂದಿರೋರಿಗೆ ರಕ್ತಗತವಾಗಿರುತ್ತೆ ಅಂತ. ಈ ಜಗತ್ತನ್ನ ಆಳಿದ ಚಕ್ರೇಶ್ವರನಿಂದ ಹಿಡಿದು ಭಿಕ್ಷುಕನಿವರೆಗೂ ಆ ಭಗವಂತ ಅದೃಷ್ಟದಲ್ಲಿ ಹೆಚ್ಚು ಕಮ್ಮಿ ಮಾಡಿದ್ರೆ ಹೊರತು ತಾಯಿ ಪ್ರೀತಿಲಿ ವ್ಯತ್ಯಾಸ ಮಾಡಲಿಲ್ಲ ಕಣೆ, ವ್ಯತ್ಯಾಸ ಮಾಡಲಿಲ್ಲ. ನಿನ್ನ ತಾಯಿ ಸ್ಥಾನದಲ್ಲಿ ನೋಡಿದ ಈ ಗೋಪಿ ಎದುರಿಗೆ ಕಾಮದೇವತೆಯಾಗಿ ಪ್ರತ್ಯಕ್ಷ ಆಗ್ಬಿಟ್ಟಿಯಲ್ಲಿ. ಯಾಕೆ ಆತ್ಮದ್ರೋಹ ಮಾಡ್ಕೊಂಡು ನಿನ್ನಂತ ಮನೆ ಹಾಳು ಮಾಡೋ ಹೆಂಗ್ಸು ಈ ಭೂಮಿ ಮೇಲೆ ಬದುಕಿ ಬಾರ್ದು. ಸಾಯ್ಬೇಕಾದವಳು ಅವಳಲ್ಲ ಕಣ, ಬಟ್ಟೆ ಮಗನೆ ನೀನು. ನೀನು ಯಾವತ್ತೋ ಕಂಬಿ ಎಣಿಸ್ಬೇಕಾಗಿತ್ತು, ಆದ್ರೆ ಅದು ಈ ಮೂರ್ಖಗಳಿಂದ ಸಾಧ್ಯ ಆಗಿರ್ಲಿಲ್ಲ. ನಾನು ಪಡ್ಕೊಂಡೆ. ಲೇ ಇಡಿಯಟ್, ಅವನಿಗೆ ಇನ್ನೊಂದು ಮುಖ ಇದೆ ಕಣೆ, ಅವನು ಪ್ರಳಯಾತ್ಮಕ ಅಂತ. ಆದ್ರೆ ಅವಳು ನಂಬಲಿಲ್ಲ. ಅಯ್ಯಯ್ಯೋ, ನಮ್ಮ ಗೋಪಿ ಅಂತವನ್ನಲ್ಲ ರೀ, ಅವನ ತರ ಹೆಣ್ಣನ್ನ ಗೌರವಿಸೋ ಗಂಡು ಈ ಜಗತ್ತಲ್ಲಿ ಯಾರಿದ್ದಾರೆ? ಕೊನೆಗೆ ತಾಳಿ ಕಟ್ಟಿದ ಗಂಡನಿಗೆ ಕಪಾಳ ಕೊಡು. ಆದ್ರೂ ನಾನು ಸಹಿಸ್ಕೊಂಡೆ. ಯಾಕೆ ಗೊತ್ತಾ? ಒಂದಲ್ಲ ಒಂದು ದಿನ ನಿನ್ನ ಬಣ್ಣ ಬೈಲ ಆಗೇ ಆಗುತ್ತೆ, ಅವತ್ತು ಅವಳು ಪಶ್ಚಾತ್ತಾಪ ಪಡ್ಲಿ ಅಂತ. ಪಡ್ತಾ ಇದ್ದಾಳೆ, ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ. ನಿನ್ನ ತಂಗಿ ವಿಚಾರ ನನಗೆ ತಿಳಿದಾಗ್ಲೇ ನನಗೆ ನಿನ್ನ ಬಗ್ಗೆ ಕನ್ಫರ್ಮ್ ಆಗಿತ್ತು ಕಣ. ಆದ್ರೆ ಏನ್ ಮಾಡಿ, ಸಾಕ್ಷಿ ಇರ್ಲಿಲ್ಲ. ಪರದಾಡಿ ಪರದಾಡಿ ಕೊನೆ ವಿಧಿ ಇಲ್ಲದೆ ಈ ಕಾಕಿ ತೊಟ್ಕೊಂಡಿರೋ ಕರ್ಮಕ್ಕೆ ನನ್ನ
ನನ್ನ ಹೆಂಡತಿನ ಆಯುಧವನ್ನಾಗಿ ಬಳಸ್ಕೊಂಡು ಅವಳ ಹತ್ರ ನಾಟಕ ಆಡಿಸ್ದೆ. I am sorry, boy. I am really sorry. Gopi, the game is over. ನಿನ್ನ ಹೊಸ ವರ್ಷಗಳೆಲ್ಲ ನನ್ನ ಹತ್ರ ನಡೆಯೋದಿಲ್ಲ ತಿಳ್ಕೋ. ನೋಡು ನೋಡು, ನಿನ್ನ ತಮ್ಮ ಹೊಸ ನಾಟಕ ಆಡ್ತಾ ಇದ್ದಾನೆ. ನಿನ್ನ
ಜಗಣ್ಣನ ಹೆಂಡತಿ ಮಂಗಳಾಲ್ವಾ? ಜಗಣ್ಣ ಎಲ್ಲಿ? ಜಗಣ್ಣ, ಜಗಣ್ಣ ಮೇಲ್ ಬನ್ನಿ. ನೀವ್ಯಾ ಕಳೆ ನಿಂತ್ಕೊಂಡಿದ್ರಾ? ಬನ್ನಿ. ಏನಾಯ್ತು ಜಗಣ್ಣ? ಏನು ಅಂತ ಹೇಳಕ್ಕ, ಎಷ್ಟು ಅಂತ ಹೇಳಕ್ಕ, ಇವ್ರು ಮಾಡಿದ ಬಿಸ್ನೆಸ್ ಎಲ್ಲ ಲಾಸ್ ಆಗೋಯ್ತಕ್ಕ. ಉಟ್ಕೊಳಕ್ ಬಟ್ಟೆನು ಇಲ್ದಿರೋ ಅಂತ ಪರಿಸ್ಥಿತಿ, ಇದ್ದಿದ್ ಒಂದ್ ಮನೇನು ಹರಾಜ ಆಗೋಯ್ತಕ್ಕ. ಕೊನೆಗೆ ಯಾವ ದಾರಿನೂ ತೋಚ್ದೆ ನಿಮ್ಮ ಆಶ್ರಯ ವಯಸ್ ಬಂದಿದ್ದೇವಕ್ಕ. ಜಗತ್ತಲ್ಲಿ ಹುಟ್ಟುವಾಗ ಯಾರು ಏನು ತರಲ್ಲ, ಹೋಗುವಾಗ ತಗೊಂಡು ಹೋಗಲ್ಲ. ದೇವ್ರು ಕೊಟ್ಟಿದ್ದನ್ನ ಹಂಚ್ಕೊಂತೀನಣ್ಣ. ಬನ್ನಿ ಬನ್ನಿ. ಅಮ್ಮ ಅಮ್ಮ, ಏನ್ ಕಂದ? ಆಂಟಿ ತುಂಬಾ ಚೆನ್ನಾಗಿ ಯಾಕೆ ಮಾಡ್ತಾರಲ್ಲ. ತಪ್ಪು ತಪ್ಪು, ಹಾಗೆಲ್ಲ ಮಾತಾಡಬಾರ್ದು ದೊಡ್ಡವ್ರ ಬಗ್ಗೆ. ಈಗೇನ್ ಮಾಡ್ಬೇಕು ಅಂತಿದ್ರ ಜಗನ್ನಾಥ್? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ವಿಶ್ವಣ್ಣ. ಜೀವನದ ದಾರಿ ಮೊಬ್ಬ ಕಾಣಿಸ್ತಾ ಇದೆ, ಒಟ್ಟಲ್ಲಿ ಎಲ್ಲ ನನ್ನ ಹಣೆ ಬರಹ. ನೀವೇನು ತಲೆ ಕೆಡಿಸ್ಕೋಬೇಡಿ ಜಗನ್ನಾಥ್. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿ ಬದುಕೋದನ್ನ ಕಲಿಬೇಕು. ನೀವು ನಮ್ಮ ಆಫೀಸಲ್ಲ ಯಾವ್ದಾದ್ರು ಕೆಲಸ ಮಾಡ್ಕೊಂಡಿರಿ. ಆಮೇಲೆ ಮಹಡಿ ಮೇಲಿರೋ ಮನೆ ಹೇಗೂ ಖಾಲಿ ಇದೆ, ನಾವೇನದನ್ನು ಉಪಯೋಗಿಸ್ತಿಲ್ಲ. ನೀವಲ್ಲೇ ಆರಾಮಾಗಿದ್ಬಿಡಿ. ಮಂಗಳ ಮನೆಯಲ್ಲಿದ್ರೆ ಶಾರದಂಗು ಒಂದು ಒಳ್ಳೆ ಜೊತೆ ಸಿಕ್ಕಾಗತ್ತೆ. ನೀವೇನ್ ಹೇಳ್ತಿರೋ ನಾವು ಅದನ್ನೇ ಮಾಡ್ತೀವಿ. ಗೋಪಿ, ಸ್ಕೂಲ್ನಲ್ಲಿ ಯಾರ ಹತ್ರನೂ ಗಲಾಟೆ ಮಾಡಬಾರ್ದು. ಪೆನ್ನೆ ಮರೆತ್ಬಿಟ್ಟಿದ್ದೀನಿ. ಒಂದು ನಿಮಿಷ ತಂದೆ. ಯಾರ್ ಮಾಡಿದ್ರೇನು ಪುಟ್ಟ? ಆಂಟಿ ಅಮ್ಮಂಗ್ ಹೆಲ್ಪ್ ಮಾಡ್ತಾ ಇದಾರೆ ಅಷ್ಟೇನೆ. ಪಪ್ಪ ನಂಗೆ ಇಷ್ಟ ಅಲ್ಲಪ್ಪ. ರೀ, ಪೆನ್ನಲ್ಲೂ ಕಾಣಿಸ್ತಿಲ್ಲ. ಪೆನ್ ಸಿಕ್ತು ಶಾರದಾ, ಮಂಗಳ ತಂದ್ಕೊಟ್ಲು. ಥ್ಯಾಂಕ್ಸ್. ನಾನೇನ್ ಬರ್ಲ? ಬಾಯ್ ಬಾಯ್ ಬಾ ಪುಟ್ಟ, ಬಾ. ಬಾಯ್ ಬಾಯ್. ಎಲ್ಲರೂ ಸುಖದ ಸುಪ್ಪತ್ತಿಗೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಆದ್ರೆ ನಾವು ಇನ್ನೊಬ್ರು ಹಂಗಲ್ಲಿ ಬದುಕು ನಡೆಸ್ತಾ ಇದ್ದೀವಿ. ಇಲ್ಲ, ನಾನು ಈ ಮನೆಗೆ ಯಜಮಾನಿ ಆಗ್ಬೇಕು. ಕಂದ, ಯಾಕಪ್ಪ ಅಳ್ತಾ ಕೂತಿದ್ಯಾ? ಅಮ್ಮ ತುಂಬಾ ಹೊಟ್ಟೆ ಹಸಿತೈತಮ್ಮ. ಅಯ್ಯಯ್ಯೋ, ಯಾಕೆ ಆಂಟಿ ಊಟ ಕೊಡ್ಲಿಲ್ವಾ? ಇಲ್ಲ ಅಮ್ಮ, ಅಷ್ಟೊತ್ತಿಂದ ಕೇಳ್ತಾ ಇದ್ದೀನಿ, ಆಂಟಿ ಕೊಡ್ಲೇ ಇಲ್ಲ. ಅಪ್ಪ ಯಾವಾಗ ಬಂದ್ರು? ಅಪ್ಪ ನನ್ ಬರಕ್ ಮುಂಚೆನೆ ಬಂದಿದ್ರಮ್ಮ. ಎಲ್ಲಿ ಹೋದ್ರ ಅಪ್ಪ? ಅಪ್ಪ ಒಳಗಿದ್ದೀರಮ್ಮ. ಮಂಗಳ, ಮಂಗಳ, ಮಂಗಳ. ಅಮ್ಮ ಇಲ್ಲಿದ್ದಾರೆ ಅಮ್ಮ. ಮಾಡಿ
ಆಗಬಾರ್ದು, ನನ್ನ ತಂದೆ ತರ ಯಾರು ನೇಣ ಹಾಕೋಬಾರ್ದು, ನನ್ನ ತರ ಯಾರು ಅನಾಥರಾಗಬಾರ್ದು. ಅದಕ್ಕೆ ಅದಕ್ಕೆ ಮಂಗಳನ ತರ ಮನೆ ಹಾಳು ಮಾಡೋ ಹೆಂಗಸರಿಗೆಲ್ಲ ಮಂಗಳ ಹಾಡ್ತಾ ಬಂದೆ, ಮಂಗಳ ಹಾಡ್ತಾ. ನಮ್ ಗೋಪಿ ಏನು ಆಗಲ್ಲ, ಗೋಪಿ ಸಾಯ್ಬಾರ್ದು, ನಮ್ ಗೋಪಿ ಸಾಯಲ್ಲ, ಗೋಪಿ ಸಾಯೋದಕ್ಕೆ ನಾನು ಬಿಡಲ್ಲ. ಗೋಪಿ ನಿನ್ನಂತವ್ರು ಬದುಕಿರ್ಲೇಬೇಕು, ನಿನ್ನಂತವ್ರು ಸಾಯ್ಬಾರ್ದು, ಗೋಪಿ ನಿನ್ನಂತವ್ರು ಬದುಕಿರ್ಲೇಬೇಕು. ಆರೋಪಿಯ ಉದ್ದೇಶಗಳು ಏನೇ ಆಗಿದ್ದರೂ ಕಾನೂನನ್ನು ಉಲ್ಲಂಘಿಸಿ ಎಸಗಿರುವ ಅಪರಾಧಗಳನ್ನು ಗಂಭೀರವಾಗಿ ಪರಿಗಣಿಸಿ ನ್ಯಾಯಾಲಯವು ಶ್ರೀ ಗೋಪಿನಾಥ್ ಅಲಿಯಾಸ್ ಗೋಪಿರವರಿಗೆ 14 ವರ್ಷಗಳ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ. I like you. ದೇಶದ ಪ್ರಜೆಗಳೇ,